ರನ್ ಮಿನಿಸ್ಟರ್ ಮಲ್ಲೇಶ್ ಅಂತೇಳಿ ನಾನು ಡಿ ಸಿ ಎಚ್ ಅಲ್ಲಿ ಎಚ್ ಎಫ್ ಆಗಿ ಕಳೆದ 3 ವರ್ಷದಿಂದ ಇಬಿ ಗುಪ್ಪೆ ಕಾರ್ಯಕ್ಷೇತ್ರದಲ್ಲಿ ನಾನು ಆರೋಗ್ಯ ಕಾರ್ಯಕರ್ತನಾಗಿ ಕಾರ್ಯನಿರ್ವಹಿಸಿದ್ದೀನಿ. ಈ ಇಮ್ಯುನೇಷನ್ ಮೊದಲು ಬಂದಿದಾಗ 3-4 ಓವರ್ನಲ್ಲಿ ಗಾಡಿ ನೀರಲ್ಲಿ ಕಷ್ಟ ಆಗ್ತೈತೆ ಅಂದರೆ ಬೇಸಿಗೆ ಟೈಮಲ್ಲಿ ಅದು ಐಸೇ ಇಲ್ಲಿ ಕರ್ಗೋಗ್ತಾಯಿತ್ತು, ಹಾಗಾಗಿ ಅದು ಇಮ್ಯುನೇಷನ್ಗೆ ಸರಿಯಾಗಿ ಹಾಕೋಕ್ಕಾಗ್ತಾಯಿಲ್ಲ. ಈಗ ಬಂದಿರೋದಂಥದ್ದು ಒಂದೊಂದು ಟೈಮಲ್ಲಿ MHOಲಿ 7 ಗಂಟೆ ಆದರೆ ಅದು ಕಂಟಿನ್ಯೂ ಆಗಿ ಮುಂದುವರಿತಾಯಿರ್ತದೆ. ಆಗ ಆಡಿ ಜನಗಳು ಬೆಳಗ್ಗೆ ಮತ್ತು ಸಂಜೆ ಟೈಮಲ್ಲಿ ಆಡಿಲ್ಲಿರೋದು ಜಾಸ್ತಿ, ಬಾಕಿ ಟೈಮಲ್ಲಿ ಹೊರಗಡೆ ಕೆಲಸಗಳು ಅಥವಾ ಕಾಡು ಒಳಗಡೆ ಆಗಿರ್ತದೆ. ಸಂಜೆ ಟೈಮಲ್ಲೆಲ್ಲ ಆಡಿ ಒಳಗಡೆ ಹಾಕೋದಕ್ಕೆ ತುಂಬ ಅನುಕೂಲ ಆಗ್ತದೆ, ಬೆಳಗ್ಗೆನೂ ಅನುಕೂಲ ಆಗ್ತದೆ. ಟೋಟಲಿ ಹೇಳಬೇಕಾದ್ರೆ ಈಗ ಒಂದು ದಿವಸ MHOಅಲ್ಲಿ 10-12-14 ವರೆಗೂ ಆಗಿರೋಂಥ ಇಮ್ಯುನೇಷನು ನಮ್ಮಲ್ಲಿ ದಾಖಲೆ ಇದೆ. ಆಮೇಲೆ ಈ ಇಮ್ಯುನೇಷನ್ ಬಂದ ಮೇಲೆ ಪ್ರತಿಯೊಬ್ಬರು ಒಬ್ಬರಿಂದ ಒಬ್ಬರಿಗೆ ಪರಸ್ಪರ ಹಂಚಿಕೊಳ್ತಾ ಇದ್ದಾರೆ. ನಾವು ಯಾವ ಟೈಮಲ್ಲಿ ಹೋದರೆ ನಮಗೆ ಸುಚಿ ಮದ್ದನ್ನು ಹಾಕ್ಸಿಕೊಡ್ತಾ ಇದ್ದಾರೆ. ಮೊದಲಾದ ನಾವು ಸಂಜೆ ಟೈಮಲ್ಲಾದರೆ ನಮ್ಗೆ ಹಾಕ್ಸ್ಕೊಡ್ತಿದ್ದಿಲ್ಲ, ಯಾಕೆಂದರೆ PHCಗೆ ಹೋಗಿ ಅಥವಾ ಇನ್ನೊಂದು ಕಡೆಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ, ಯಾಕೆಂದರೆ ಆ ಫೆಸಿಲಿಟಿ ಇಲ್ಲದೆ ಕಾರಣದಿಂದ. ಈಗ ಇರೋದ್ರಿಂದ ಅವರು ಹರಿತುಕೊಂಡು ಈಗ ನಮ್ಮ ಹತ್ರನೇ ಬಂದವರು ಇಮ್ಯುನೇಷನ್ ಜಾತನ್ನು ಹಾಕ್ಕೊಂಡು ಹೋಗ್ತಾ ಇದ್ದಾರೆ.